ನೀನೇ ನನಗೆ ಅಡುಗೆ ಕಳ್ಸಿಕೊಟ್ಟಿದ್ದು. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಒಂಥರ ದೋಸೆ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನೇನಪ್ಪ ಅಂತ ಹೇಳಿದ್ರೆ, ಒಂದು ಕಪ್ ಕಿನ್ನುವ ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆ, ಒಂದು ಅರ್ಧ ಕಪ್ಪಷ್ಟು ಮಸೂರ್ ಬೇಳೆ ಬರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ. ಅದನ್ನ ನಾರ್ಮಲ್ ಆಗಿ ಒಂದು 4 ಅವರ್ ನೆನೆಸಿಟ್ಟು ಅದನ್ನ ನಾರ್ಮಲ್ ಆಗಿ ಮಿಕ್ಸಿಲಿ ರುಬ್ಕೊಬಂದು ಹೆಂಗೆ ದೋಸೆ ಬ್ಯಾಟರ್ ಕಲ್ಸ್ಕೊತೀರೋ ಆ ಥರ ಕಲ್ಸ್ಕೊಳ್ಳೋದಷ್ಟೇ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೇಕಾದರೆ ಹಾಕೋಬೋದು, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡ್ತಾ ಇದ್ದೀನಿ ಮತ್ತು ಬಾಯ್ಲ್ಡ್ ಎಗ್ ಮಾಡ್ತಾ ಇದ್ದೀನಿ. ಸೊ ಇದೇನಪ್ಪ ಅಂತ ಹೇಳಿದ್ರೆ, ದೋಸೆ ಒಂದು ಹೈ ಪ್ರೋಟೀನ್ ದೋಸೆ ಆಗಿರುತ್ತೆ. ಯಾಕೆ ಅಂದರೆ ಬೇಳೆಗಳಿಂದ ಕೂಡ ಪ್ರೋಟೀನ್ ಸಿಗುತ್ತೆ, ಹಾಗೆ ಕಿನ್ವಾಯಿಂದ ಕೂಡ ಪ್ರೋಟೀನ್ ಸಿಗುತ್ತೆ. ನಾರ್ಮಲ್ ದೋಸೆಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಬ್ವಿಯಸ್ಲಿ ಎಲ್ರಿಗೂ ನಾರ್ಮಲ್ ದೋಸೆನೇ ತುಂಬ ಇಷ್ಟ ಆಗುತ್ತೆ. ಈಗ ಯಾರಿಗೆ ಇಷ್ಟ ಆಗಲ್ಲ ಬೆಣ್ಣೆ ಹಾಕಿ ಮಸಾಲೆ ದೋಸೆ ಮಾಡಿಕೊಟ್ರೆ, ಬೆಣ್ಣೆ ದೋಸೆ ಮಾಡಿಕೊಟ್ರೆ. ಬಟ್ ನನ್ನ ಪ್ರಕಾರ ಏನಂದರೆ, ಎವ್ರಿಡೇನೂ ತಿನ್ನೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋಣ ಅನ್ನೋದು ನನ್ನ ಉದ್ದೇಶ. ಎಸ್, ನಾರ್ಮಲ್ ದೋಸೆನೂ ಹೆಲ್ದಿನೇ, ಆದರೆ ನಾರ್ಮಲ್ ದೋಸೆ ಕಂಪೇರ್ ಮಾಡಿದ್ರೆ ಈ ಒಂದು ದೋಸೆನಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಸ್ವಲ್ಪ ಬೆಟರ್ ಇರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ನಾನು. ಅಂದರೆ ನಾರ್ಮಲ್ ದೋಸೆ ತಿನ್ಬೋದು, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಇದನ್ನ ಕೂಡ ಟ್ರೈ ಮಾಡ್ಬೋದು. ನೀವು ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದ್ರೆ ಇದನ್ನು ನಿಮ್ಮ ಒಂದು ಡೈಲಿ ರುಟೀನ್ಗೆ ಆ್ಯಡ್ ಮಾಡಿಕೊಂಡ್ರೆ ಇದು ಕೂಡ ಒಂದು ವೆಯ್ಟ್ ಲಾಸ್ ಮೀಲ್ ಥರ ಹೆಲ್ಪ್ ಆಗುತ್ತೆ. ಇದು ಕಂಪ್ಲೀಟ್ ವೆಯ್ಟ್ ಲಾಸ್ ಮೀಲ್ ಅಂತ ಹೇಳಲ್ಲ ನಾನು. ಇದ್ರ ಜೊತೆಗೆ ಎಗ್ಸ್ ಕೂಡ ಹಾಕೋಬೇಕು, ಸ್ವಲ್ಪ ಫೈಬರ್ ಹಾಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಇವಾಗ ನಾನು ದೋಸೆ ಹಾಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂದರೆ, ನಾರ್ಮಲ್ ದೋಸೆ ಥರನೇ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ನೀವು ಎರಡು ಕಡೆ ರೋಸ್ಟ್ ಮಾಡ್ಕೊಂಡು ಕೂಡ ತಿನ್ಬೋದು. ನಾನಿಲ್ಲಿ ಯಾವುದೇ ಥರ ತುಪ್ಪ ಏನೂ ಹಾಕಲ್ಲ ದೋಸೆಗೆ, ನಾರ್ಮಲಾಗಿ ನಾನು ಹಾಗೆ ಸುಟ್ಕೊತೀನಿ. ಆ ತುಪ್ಪ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಯೂಶ್ವಲಿ ಯಾವುದೇ ಥರ ನಾನು ದೋಸೆ ಆಗಲಿ ರೊಟ್ಟಿ ಆಗಲಿ ಏನೇ ಮಾಡೋದಿರಲಿ ನಾನು ಜಾಸ್ತಿ ತುಪ್ಪ ಇರ್ಬೋದು ಎಣ್ಣೆ ಇರ್ಬೋದು ಯೂಸ್ ಮಾಡೋಕ್ಕೆ ಹೋಗಲ್ಲ, ಹಾಗೆ ಸುಟ್ಕೊತೀನಿ. ಆದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ಯೂಸ್ ಮಾಡ್ತಿರೋದು ನಾನ್ ಸ್ಟಿಕ್ ಹೆಂಚ್ ಆಗಿರೋದ್ರಿಂದ ಯಾವುದೇ ಥರ ದೋಸೆಗಳು ಕಿತ್ತು ಹೋಗಲ್ಲ ನನಗೆ. ಕಬ್ಬದ ಹಂಚಿದೆ ನಮ್ಮನೇಲಿ, ಬಟ್ ನಾನು ಯೂಶ್ವಲಿ ಈ ಥರ ದೋಸೆಗಳಿರ್ಬೋದು, ಡಿಫ್ರೆಂಟ್ ಡಿಫ್ರೆಂಟ್ ಚೀಲಗಳಿರ್ಬೋದು, ಇದಕ್ಕೆ ನಾನು ಈ ಥರ ಏನು ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಹಂಚನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ಹೇಳಿಬಿಟ್ಟು. ದೋಸೆ ಜೊತೆಗೆ ಸ್ವಲ್ಪ ಚಟ್ನಿ, ಅದಕ್ಕೆ ಬಾಯ್ಲ್ ಮಾಡ್ತಾ ಇದ್ದೀನಿ ಎಗ್ನ ಸೈಡಲ್ಲಿ. ಫಸ್ಟು ದೋಸೆ ಕೊಟ್ಬಿಟ್ಟು ಆಮೇಲೆ ಎಗ್ನ ಕೊಡೋಣ ಅಂತ ಹೇಳಿಬಿಟ್ಟು ಬರೀ ದೋಸೆನ ಅವಿನಾಶಿಗೆ ತಗೊಂಡೋಗಿ ಕೊಟ್ಟೆ. ಸೊ ಯಾ, ಇದಾಗಿತ್ತು ನೋಡಿ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್. ಇವತ್ತೇನಪ್ಪ ಅಂತ ಹೇಳಿದ್ರೆ, ಈ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ, ಸ್ವಲ್ಪ ಕೆಲಸ ಇತ್ತು. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮಗೆ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತೇಳಿ ನಮ್ಮ ಆ್ಯನಿವರ್ಸರಿ ದಿನ ಅಂದ್ಕೊಂಡಿದ್ವಿ. ಬಟ್ ಆ ರೆಸ್ಟೋರೆಂಟ್ಗೆ ಆ್ಯನಿವರ್ಸರಿ ದಿನ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂದರೆ ನನಗೆ ಫುಲ್ಲು ಹುಷಾರಿಲ್ದಂಗಾಗಿ ಮಲ್ಕೊಂಡ್ಬಿಟ್ಟೆ ಫುಲ್ ಅವತ್ತಿನ ದಿನ ಎಲ್ಲ. ಅವಿನಾಶ ಅಡುಗೆ ಮಾಡಿ ಏನೋ ಒಂದು ಮಾಡಿ ಕೊಟ್ಟರು. ಸೊ ನಾನು ಹೊರಗಡೆ ಹೋಗೋಷ್ಟು ನನಗೆ ಎನರ್ಜಿ ಇಲ್ಲ, ಸೊ ಹಂಗಾಗಿ ಹೋಗ್ಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ನನ್ನ ರೂಮು ಇವತ್ತು ಸ್ವಲ್ಪ ಎಲ್ಲ ಅವಿನಾಶ್ ಕ್ಲೀನ್ ಮಾಡ್ತಾ ಇದ್ರು. ನಮ್ಮನೇಲಿ 2 ರೂಮ್ ಇದೆ. ಸೊ ಒಂದು ರೂಮಲ್ಲಿ ನಾನು ಫುಲ್ಲು ಬಟ್ಟೆ ತುಂಬಿಕೊಂಡಿದ್ದೀನಿ, ಆಮೇಲೆ ನನ್ನ ಪ್ಯಾಕೇಜಸ್ ಇರ್ಬೋದು ಅಥವಾ ಯಾವುದೇ ಡೆಲಿವರಿ ಎಲ್ಲದನ್ನು ತುಂಬಿಟ್ಟಿರ್ತೀನಿ. ಸೊ ಅದೆಲ್ಲ ಸ್ವಲ್ಪ ಗಲೀಜಾಗಿತ್ತು. ನಾನು ಎಷ್ಟೊಂದು ದಿನದಿಂದ ಕೆಲಸ ಅಂದ್ಕೊಂಡು ಕ್ಲೀನೇ ಮಾಡಿರಲಿಲ್ಲ, ಎಲ್ಲ ಅವಿನಾಶ್ ಕ್ಲೀನ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಹೊರಗಡೆ ಹೋಗೋಣ ಅಂತೇಳಿ ನಾನು ರೆಡಿ ಆಗ್ತಾ ಇದ್ದೆ. ಇವತ್ತೇನಪ್ಪ ಅಂತ ಹೇಳಿದ್ರೆ, ನನ್ನ ನೈಬರ್ ಮನೆಯಲ್ಲಿ ಏನು ಎಂಗೇಜ್ಮೆಂಟ್ ಇತ್ತು ಅವ್ರ ಮಗಳದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹಾಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೆ. ಇವಾಗ ನಾನು ಚೂಡಿದಾರ ಹಾಕೊಂಡು ಮತ್ತೆ ತಿರ್ಗ ಅದನ್ನ ಚೇಂಜ್ ಮಾಡಿಕೊಂಡು ಇನ್ನೊಂದು ರೆಸ್ಟೋರೆಂಟ್ಗೆ ಹೋಗೋದಕ್ಕೆ ಮತ್ತೆ ಇನ್ನೊಂದು ಡ್ರೆಸ್ ಹಾಕೊಳ್ಳೋಕ್ಕೆ ನನಗೆ ಎನರ್ಜಿ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡು ಸುಮ್ಮನೆ ಅಲ್ಲಿ ಬಂದಿದ್ವಿ ಅನ್ನಿಸ್ಕೊಳ್ಳೋಕ್ಕೆ ಹೋಗಿ ಬರೋದಷ್ಟೇ. ನಾನೇನು ಅಲ್ಲೇನು ಅಂದರೆ ತುಂಬ ಏನು ಅಲ್ಲೇನು ಹೋಗಲ್ಲ. ಸೊ ಹಂಗಾಗಿ ಸ್ವಲ್ಪ ಸಿಂಪಲ್ ಆಗಿ ಅವ್ರಿಗೆ ಹೋಗ್ಬಿಟ್ಟು ಒಂದು ಫೋಟೋ ಗಿಟ ತೆಗೆಸ್ಕೊಂಡು ಅವ್ರಿಗೆ ವಿಶ್ ಮಾಡ್ಬಿಟ್ಟು ಬರೋದಷ್ಟೇ. ಅದಕ್ಕೋಸ್ಕರ ಸಿಂಪಲ್ ಆಗಿ ಇದೇ ಡ್ರೆಸ್ ಇರ್ಲಿ ಬಿಡು ಅಂಥೇಳಿ ಇದೇ ಡ್ರೆಸ್ನ ಹಾಕೊಂಡು ನಾನು ಎಂಗೇಜ್ಮೆಂಟ್ ಹತ್ರ ಹೋಗ್ತಾ ಇದ್ದೆ. ಅದಕ್ಕೆ ಮುಂಚೆ ನನಗೆ 1 ಗಂಟೆ ಆಗ್ಬಿಟ್ಟಿತ್ತು, ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೋಸ್ಕರ ಅಂಥೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಿಂತಾ ಇದ್ದೆ. ಅಲ್ಲಿ ಹೋಗಿ ಬಂದು ಅದಾದ ನಂತರ ನಾನು ಇಲ್ಲೊಂದು ರೆಸ್ಟೋರೆಂಟ್ ನೋಡ್ಬೋದು, ಸೋಷಿಯಲೈಸ್ ಅಂತ ಹೇಳ್ಬಿಟ್ಟು ಇದೇ ರೆಸ್ಟೋರೆಂಟ್ಗೆ ನಾವು ಬಂದಿದ್ದು. ತುಂಬಾ ಚೆನ್ನಾಗಿದೆ, ಒಂಥರ ಏರಿ ಆಂಬಿಯನ್ಸ್ ಅಂತಲೇ ಹೇಳ್ಬೋದು, ಒಂಥರ ಡಿಫ್ರೆಂಟ್ ವೈಬ್ ಕೊಡುತ್ತೆ ಈ ಆಂಬಿಯನ್ಸು. ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಫುಡ್ ಕೂಡ
ಚೆನ್ನಾಗೇ ಇತ್ತು. ಸೊ ಎವ್ರಿಥಿಂಗ್ ವಾಸ್ ರಿಯಲಿ ನೈಸ್ ಅನ್ನಿಸ್ತು ನನಗೆ, ಎಸ್ಪೆಷಲಿ ಆಂಬಿಯನ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಯೂಶಲಿ ಕೇಳ್ತಾ ಇರ್ತಾರೆ ನೀವು ಹೊರಗಡೆ ಹೋದಾಗ ಏನು ತಿಂತೀರಾ ಅಂತ. ಸೊ ಎರಡು ಆಪ್ಷನ್ ಇರುತ್ತೆ, ನೀವು ಹೊರಗಡೆ ಹೋದಾಗ ಬೇಕಾದರೆ ನೀವು ಹೆಲ್ದಿಯರ್ ಆಪ್ಷನ್ಸ್ನೂ ಚೂಸ್ ಮಾಡ್ಕೋಬೋದು, ಅಥವಾ ನಿಮಗೆ ಬೇಕಂದರೆ ಒಳ್ಳೆ ಸರಿಯಾಗಿ ತಿನ್ಕೊಂಡು ಬರ್ಬೋದು, ಒಂದು ಚೀಟ್ ಮೀಲ್ ಡೇ ಥರ ಕನ್ಸಿಡರ್ ಮಾಡಿಕೊಂಡು. ನಾನು ಸ್ವಲ್ಪ ಹೆಲ್ದಿಯರ್ ಆಪ್ಷನ್ಸೇ ಕನ್ಸಿಡರ್ ಮಾಡಿಕೊಂಡೆ. ಆಬ್ವಿಯಸ್ಲಿ ಹೋಟ್ಲುಗಳಲ್ಲಿ ತುಂಬಾ ಹೆಲ್ದಿ ಸಿಗುತ್ತೆ ಅಂತಲ್ಲ, ಬಟ್ ಸ್ಟಿಲ್ ಓಕೆ. ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಹೇಳ್ಬೇಕು, ನೀನು ಏನ್ ಮಾಡ್ತಾ ಇದ್ಯಾ ಅಂತ. ಮಾ ದಿಸ್ ಇಸ್ ನಾಟ್ ಸೇಬ್ ಹಣ್ಣು ಮಾ, ದಿಸ್ ಇಸ್ ದಾಳಿಂಬೆ ಹಣ್ಣು. ಏನು ಕಟ್ ಮಾಡ್ತಾ ಇದ್ಯಾ ಮಾ, ಏನು ಕಟ್ ಮಾಡ್ತಾ ಇದ್ಯಾ? ಆರೋಗ್ಯ ಚೆನ್ನಾಗಿರ್ಲಿ ಅಂತ. ಬಾಯ್ ಬಿಟ್ಟು ಹೇಳು. ಆರೋಗ್ಯ ಈಗ ನನಗೋಸ್ಕರ ಅಂತ ಏನ್ ಮಾಡ್ಕೊಡ್ತಾ ಇದ್ಯಾ? ದಾಳಿಂಬೆ ಬಾತ್. ಏನು ದಾಳಿಂಬೆ ಬಾತ್? ಬಾತ್ ದಾಳಿಂಬೆ ಬಾತ್ ಮಾಡ್ತಾರ? ಹೇಗ್ ಮಾಡ್ತಾರೆ? ಸೊ ಆಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಅವಿನಾಶ್ ಇವಾಗ ನನಗೆ ಇದು ಬ್ರೆಡ್ ಟೋಸ್ಟ್ ಮಾಡ್ಕೊಡ್ತಾ ಇದ್ರೆ, ಇದೊಂದೇ ಅವ್ರಿಗೆ ಚೆನ್ನಾಗಿ ಮಾಡಕ್ ಬರೋದು, ಬೇರೆ ಏನು ಮಾಡಕ್ ಬರಲ್ಲ. ಏನಾದ್ರೂ ಮಾಡಿದ್ರು ಸಮೇತ ಅದನ್ನ ಡೆಫಿನೆಟ್ ಆಗಿ ಕೆಟ್ಟದಾಗ ಮಾಡಿರ್ತಾರೆ. ಏನಪ್ಪಿ ರೆಸಿಪಿ ಬರ್ಸ್ಕೊಂಡು ಹೋಗೋರು? ಹೌದಾ? ಇವಾಗ ಯಾಕೆ ಮರ್ತೋಗಿದ್ಯಾ? ಯಾಕೆ ಮಾ ಇಲ್ಲಿ ಕೇಳು, ನನಗೇನ್ ಗೊತ್ತಾ, ಎಲ್ಲರೂ ಏನ್ ಕೇಳ್ತಾರೆ ಗೊತ್ತಾ, ನೀವು ಡೈಲಿ ನಿಮ್ಮ ಹಸ್ಬೆಂಡ್ಗೋಸ್ಕರ ಅಂತ ಇಷ್ಟೊಂದು ಅಡುಗೆ ಮಾಡ್ತೀರಲ್ಲ, ನಿಮ್ಮ ಹಸ್ಬೆಂಡ್ ನಿಮಗೋಸ್ಕರ ಏನ್ ಮಾಡ್ತಾರೆ ಅಂತ ಕೇಳ್ತಾರಪ್ಪ. ನೀನೇ ನನಗೆ ಅಡುಗೆ ಕಲ್ಸ್ಕೊಟ್ಟಿದ್ದು? ಆಮೇಲೆ ಓಕೆ ಮಾ, ಈಗೇನ್ ಮಾಡ್ತಾ ಇದೀಯಾ ನೀನ್ ಇವಾಗ? ಇದಕ್ಕೇನಂತಾರಮ್ಮ? ಬ್ರೆಡ್ ತವಾ ಬಿಸಿ ಮಾಡಿದ್ದೀನಿ, ಅದಕ್ಕೆ ನನಗೆ ತುಪ್ಪ ಹಾಕಿದ್ದೀನಿ. ಏನು ಆಗಿದ್ದು ಪೀನಟ್ ಬಟರ್ ಹೋಗ್ತಾ ಇದೆ. ಇರೋನಂತ ಕೊಡ್ತೀನಿ. ಏನಮ್ಮ ಇದು? ಓ ತಾಜ್ ಹೋಟ್ಲಲ್ಲಿ ಮಾತ್ರ ಸಿಗೋದು? ಅಲ್ಲ ತಾಜ್ ಹೋಟ್ಲಲ್ಲ, ನಮ್ಮ ಮನೆ ಹೋಟ್ಲಲ್ಲಿ ಮಾತ್ರ ಸಿಗೋದು. ತಾಜ್ ಹೋಟ್ಲಲ್ಲಿ ಮಾತ್ರ ಸಿಗೋದು ರೆಸಿಪಿ ಹೇಳ್ಕೊಟ್ಟು ಕೂಡ. ಓ ಅವಿನಾಶ್ ಇಲ್ಲಿ ಏನೋ ನೈಟ್ ನೈಟ್ ಮಾಡ್ಕೊ ಬಂದಿದ್ದಾರೆ, ಇವತ್ತು ಊಟ ಬೇಡ ಅಂತ ಹೇಳಿದ್ರು, ಬಟ್ ಇವಾಗ ನಾನೇನೋ ಮಾಡ್ಕೊಂತೀನಿ ಅಂತ ಮಾಡ್ಕೊಂಡ್ರು. ಏನಮ್ಮ ಇದು? ಬ್ರೆಡ್ ಆಮ್ಲೆಟ್. ಓಕೆ ಟ್ರೈ ಮಾಡುವ. ಸೊ ಅವಿನಾಶ್ ಮಾಡಿದ ಬ್ರೆಡ್ ಆಮ್ಲೆಟ್ ತುಂಬಾ ಚೆನ್ನಾಗಿತ್ತು. ನಾನು ನನ್ನ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ವಿಂಡೋನ ಕ್ರಾಸ್ ಮಾಡಿ ತಿಂದೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು, ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬೈ.